ಮಹಿಳೆಯರೇ, ಹೆಚ್ಚು ಬಿಳಿ ಡಿಸ್ಚಾರ್ಜ್ ಆಗುತ್ತಿದೆಯಾ? ಇದಕ್ಕೆ ಕಾರಣ ಪತ್ತೆ ಹಚ್ಚುವುದು ಮುಖ್ಯ. ಬಿಳಿ ಸ್ರವಿಕೆ ಅಥವಾ ಬಿಳಿ ಸೆರಗು ಹೆಚ್ಚಿನ ಮಹಿಳೆಯರನ್ನು ಕಾಡುವ ಸಾಮಾನ್ಯ ಸಮಸ್ಯೆಯಾಗಿದೆ. ಆದರೆ ಕೆಲವೊಮ್ಮೆ ಇದು ವಿಪರೀತವಾಗುವ ಸಾಧ್ಯತೆ ಇದೆ. ಇದನ್ನು ತಡೆಗಟ್ಟುವುದು ಹೇಗೆ ಎಂಬುದು ತಿಳಿಯೋಣ. ಯಾವಾಗ ಡಿಸ್ಚಾರ್ಜ್ ಅಸಹಜವಾಗಿದೆ? ಸ್ರವಿಸುವಿಕೆಯು ಅಧಿಕ ಪ್ರಮಾಣದಲ್ಲಿದ್ದಾಗ ಮತ್ತು ನೀವು ಪ್ಯಾಡ್ ಅಥವಾ ಪ್ಯಾಂಟಿ ಲೇಯರ್ ಅನ್ನು ಧರಿಸಬೇಕಾದ ಅಗತ್ಯವಿರುತ್ತದೆ. ಅದು ತುರಿಕೆಗೆ ಕಾರಣವಾಗಿದ್ದರೆ ಅಥವಾ ದುರ್ವಾಸನೆಯಿಂದ ಕೂಡಿದ್ದರೆ ಅದನ್ನು ಅಸಹಜ ಸ್ರವಿಸುವಿಕೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ತಕ್ಷಣ ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸುವುದು ಒಳ್ಳೆಯದು. ಅಧಿಕ ಯೋನಿ ಡಿಸ್ಚಾರ್ಜ್ಗೆ ಸಾಮಾನ್ಯ ಕಾರಣಗಳಿವು. ಹಾರ್ಮೋನ್ಗಳ ಬದಲಾವಣೆಗಳು, ಋತುಚಕ್ರದ ಉದ್ದಕ್ಕೂ ಹಾರ್ಮೋನ್ ಮಟ್ಟದಲ್ಲಿನ ಏರಿಳಿತಗಳು, ವಿಶೇಷವಾಗಿ ಅಂಡಾನೋತ್ಪತ್ತಿ, ಮುಟ್ಟಿನ ಮತ್ತು ಗರ್ಭಾವಸ್ಥೆಯಲ್ಲಿ ಯೋನಿ ಡಿಸ್ಚಾರ್ಜ್ನಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು. ಸೋಂಕುಗಳು, ಬ್ಯಾಕ್ಟೀರಿಯಾದ ಯೋನಿ ನೋಯಿಸಿಸ್ ನಂತಹ ಸೋಂಕುಗಳು, ಲೈಂಗಿಕವಾಗಿ ಹರಡುವ ಸೋಂಕುಗಳು ವಿಸರ್ಜನೆಯಲ್ಲಿ ಅಸಹಜ ಹೆಚ್ಚಳಕ್ಕೆ ಕಾರಣವಾಗಬಹುದು. ಕಳಪೆ ನೈರ್ಮಲ್ಯ, ಕಠಿಣವಾದ ಸಾಬೂನುಗಳ ಬಳಕೆ, ತಪ್ಪಾದ ನೈರ್ಮಲ್ಯ ಅಭ್ಯಾಸಗಳು ಯೋನಿಯ ನೈಸರ್ಗಿಕ ಸಮತೋಲನವನ್ನು ಅಡ್ಡಿಪಡಿಸಬಹುದು ಮತ್ತು ಅತಿಯಾದ ವಿಸರ್ಜನೆಗೆ ಕಾರಣವಾಗಬಹುದು. ಯೋನಿ ಡಿಸ್ಚಾರ್ಜ್ ಅನ್ನು ಹೇಗೆ ತಡೆಯಬಹುದು? ಶೌಚಾಲಯವನ್ನು ಬಳಸಿದ ನಂತರ ಯಾವಾಗಲೂ ಮುಂಭಾಗದಿಂದ ಹಿಂದಕ್ಕೆ ಒರೆಸಿ. ಇದು ನಿಮ್ಮ ಗುದನಾಳದ ಪ್ರದೇಶದಿಂದ ನಿಮ್ಮ ಯೋನಿಯೊಳಗೆ ಬ್ಯಾಕ್ಟೀರಿಯಾವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಹತ್ತಿ ಒಳ ಉಡುಪು ಧರಿಸಿ. ಹತ್ತಿ ನಿಮ್ಮ ಜನನಾಂಗದ ಪ್ರದೇಶವನ್ನು ಉಸಿರಾಡಲು ಅನುಮತಿಸುತ್ತದೆ. ರಾತ್ರಿಯಲ್ಲಿ ಒಳ ಉಡುಪು ಧರಿಸಬೇಡಿ. ಬಿಗಿಯಾದ ಪ್ಯಾಂಟ್, ಈಜು ಸೂಟುಗಳು, ಬೈಕಿಂಗ್ ಶಾರ್ಟ್ಸ್ ದೀರ್ಘಕಾಲದವರೆಗೆ ಧರಿಸುವುದನ್ನು ತಪ್ಪಿಸಿ. ನಿಮ್ಮ ಜನನಾಂಗದ ಪ್ರದೇಶವನ್ನು ಕೆರಳಿಸಬಹುದು ಎಂದು ನೀವು ಭಾವಿಸಿದ್ದರೆ ನೀವು ಲ್ಯಾಂಡ್ರಿ ಡಿಟರ್ಜೆಂಟ್ ಅಥವಾ ಫ್ಯಾಬ್ರಿಕ್ ಮೆದುಗೊಳಿಸುವಿಕೆಯನ್ನು ಬದಲಾಯಿಸಿ. ಕಾಂಡೋಮ್ಗಳು, ಜನನ ನಿಯಂತ್ರಣಕ್ಕಾಗಿ ಬಳಸಲಾಗುವ ವೀರ್ಯ ಕೊಲ್ಲುವ ಜೆಲ್ಗಳು ಕೆಲವು ಮಹಿಳೆಯರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಬಹುದು. ಇದಕ್ಕೆ ಇತರ ರೀತಿಯ ಜನನ ನಿಯಂತ್ರಣದ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮಾತನಾಡಿ. ಬಿಸಿ ನೀರಿನ ಟಬ್ನಲ್ಲಿ ಕುಳಿತುಕೊಳ್ಳುವುದನ್ನು ತಪ್ಪಿಸಿ. ಪ್ರತಿದಿನ ಸ್ನಾನ ಮಾಡಿ. ನಿಮ್ಮ ಜನನಾಂಗದ ಪ್ರದೇಶವನ್ನು ಒಣಗಿಸಿ ಬಣ್ಣದ ಅಥವಾ ಸುಗಂಧಭರಿತ ಟಾಯ್ಲೆಟ್ ಪೇಪರ್, ಡಿಯೋಡರೆಂಟ್ ಪ್ಯಾಡ್ಗಳು ಅಥವಾ